ಕಾಂಗ್ರೆಸ್ ನ ಮೂರನೇ ಪಟ್ಟಿಗಾಗಿ ನಡೀತಾ ಇದೆ ಬಿಗ್ ಮೀಟಿಂಗ್ ಟಿಕೆಟ್ ಗಾಗಿ ತಂತ್ರವನ್ನ ಎಣಿತಾ ಇದೆ ಕಾಂಗ್ರೆಸ್ ಪಕ್ಷ ಸಿಸಿ ಸಭೆಯಲ್ಲಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನ ಮೂರನೇ ಪಟ್ಟಿಯ ಸಿದ್ಧತೆ ಟಿಕೆಟ್ ಕೈ ತಪ್ಪುವ ಭೀತಿ ಇದೀಗ ಶುರುವಾಗಿದೆ ಈ ನಿಟ್ಟಿನಲ್ಲಿ ಹಲವು ಆಕಾಂಕ್ಷಿಗಳಿಗೆ ಢವಢವ ಶುರುವಾಗಿದೆ ಸ್ವಾಮೀಜಿ ದೇವರ ಮೊರೆ ಹೋಗಿದ್ದಾರೆ ಆಕಾಂಕ್ಷಿಗಳು ಮೂರನೇ ಪಟ್ಟಿಯಲ್ಲಿ ಹೆಸರು ಪಡೆಯಲು ಇನ್ನಿಲ್ಲದ ತಂತ್ರವನ್ನ ರೂಪಿಸಲಾಗುತ್ತಿದೆ ಪಾಳಯದಲ್ಲಿ ದೊಡ್ಡ ಮಟ್ಟದ ಕಸರತ್ತು ಈಗಾಗಲೇ ಎರಡು ಹಂತದ ಪಟ್ಟಿಯನ್ನ ಬಿಡುಗಡೆ ಮಾಡಿರುವ ಕಾಂಗ್ರೆಸ್ ಮೊದಲ ಪಟ್ಟಿಯಲ್ಲಿ 124 ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿತ್ತು ಜೊತೆಗೆ ಇನ್ನು ಉಳಿದಂತೆ 42 ಸೇರಿದರೆ 166 ಆಕಾಂಕ್ಷಿಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟ ಮಾಡಿತ್ತು ಇದೀಗ 58 ಅಭ್ಯರ್ಥಿಗಳ ಮೂರನೇ ಪಟ್ಟಿಯ ಸಿದ್ಧತೆಯಲ್ಲಿ ಕಾಂಗ್ರೆಸ್ ಇರುವಂತದ್ದು ಇದರ ಬೆನ್ನಲ್ಲೇ ಹಲವರಿಗೆ ಟಿಕೆಟ್ ಕೈತಪ್ಪುವ ಭೀತಿ ಸ್ವಾಮೀಜಿಗಳು ದೇವರ ಮೊರೆ ಹೋಗಿ ತಮ್ಮ ಟಿಕೆಟ್ ಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸುವಂತದ್ದನ್ನ ಕಾಣಬಹುದು ಮೂರನೇ ಪಟ್ಟಿಯಲ್ಲಿ ತಮ್ಮ ಹೆಸರು ಪಡೆದುಕೊಳ್ಳೋದಕ್ಕೆ ಇನ್ನಿಲ್ಲದ ತಂತ್ರಗಾರಿಕೆಯನ್ನ ಕಾಂಗ್ರೆಸ್ ಪಾಳಯದಲ್ಲಿ ನಡೆಸಲಾಗ್ತಾ ಇದೆ ಕಾಂಗ್ರೆಸ್ಸಿನ ಹಲವು ನಾಯಕರು ಯಾರ್ಯಾರು ಟಿಕೆಟ್ ನಿರೀಕ್ಷಿತರಿದ್ದಾರೆ ಅವರೆಲ್ಲರೂ ಕೂಡ ಇದೀಗ ದೇವರ ಮೊರೆ ಹೋಗ್ತಾ ಇದ್ದಾರೆ ಹಲವು ದೇವರುಗಳು ಸ್ವಾಮೀಜಿಗಳ ಮೊರೆ ಹೋಗಿ ತಮಗಾಗಿ ಟಿಕೆಟ್ ಸಿಗುವಂತೆ ಈ ಪಟ್ಟಿಯಲ್ಲಿ ತಮ್ಮ ಹೆಸರು ಕಾಣಿಸುವಂತೆ ದೇವರ ಮೊರೆ ಹೋಗಿ ಪೂಜೆ ಸಲ್ಲಕ್ಕೆ ಮಾಡುತ್ತಾ ಇದ್ದಾರೆ ಸಿದ್ದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಹರಿಹರ ಶಾಸಕ ಟಿಕೆಟ್ ಗಾಗಿ ಲಾಬಿ ನಡೆಸುತ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನ ಹಾಕಿ ಟಿಕೆಟ್ ಕೊಡಿಸುವಂತೆ ಮನವಿಗೆ ಮುಂದಾಗಿದ್ದಾರೆ ಟಿಕೆಟ್ ಗಾಗಿ ಇದೀಗ ಸಿದ್ದು ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಹರಿಹರ ಶಾಸಕ ಬೇಡಿಕೆಯನ್ನು ಇಟ್ಟಿರುವಂತದ್ದು ಸ್ವಾಮೀಜಿಗಳ ಮೊರೆ ಹೋಗಿದ್ದಾರೆ ಹರಿಹರ ಶಾಸಕ ರಾಮಪ್ಪ ರಾಮಪ್ಪರಿಂದ ನಡೀತಾ ಇದೆ ರಾಮಪ್ಪ ಲಮಾಣಿ ಅವರಿಂದ ಇದೀಗ ಟಿಕೆಟ್ ಗಾಗಿ ದೊಡ್ಡ ಮಟ್ಟದ ಪೈಪೋಟಿ ನಡೀತಾ ಇರುವಂತದ್ದು ಸ್ವಾಮೀಜಿಗಳ ಮೊರೆ ಹೋಗಿ ರಾಮಪ್ಪ ಇದೀಗ ಟಿಕೆಟ್ ಗಾಗಿ ಬೇಡಿಕೆಯನ್ನ ಇಟ್ಟಿದ್ದಾರೆ ಸ್ವಾಮೀಜಿಗಳಿಂದ ಲಾಬಿ ನಡೆಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ರಾಮಪ್ಪ ಆ ನಿಟ್ಟಿನಲ್ಲಿ ಈ ಬಾರಿ ಟಿಕೆಟ್ ಗಿಟ್ಟಿಸಿಕೊಳ್ಳೋದಕ್ಕೆ ಸ್ವಾಮೀಜಿಯ ಮೊರೆ ಹೋಗಿದ್ದಾರೆ ರಾಮಪ್ಪ ಅವರ ಲಾಬಿ ವರ್ಕೌಟ್ ಆಗುತ್ತಾ ಸ್ವಾಮೀಜಿ ಕಡೆಯಿಂದ ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಏರುವಂತ ಪ್ರಯತ್ನದಲ್ಲಿ ರಾಮಪ್ಪ ಇರುವಂತದ್ದು